ಹೇ ಗಾಯ್ಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ಇವತ್ತು ನಾವು ನಮ್ಮ ಟಾರ್ಗೆಟ್ ಪಿ ಎಸ್ ಐ ಎನ್ನುವಂತಹ ಸೆಷನ್ಗಳ ಅಡಿಯಲ್ಲಿ ಹಿಸ್ಟ್ರಿಗೆ ಸಂಬಂಧಿಸಿದ ಹತ್ತನೇ ಚಾಪ್ಟರ್ ಅನ್ನ ನೋಡ್ತಾ ಹೋಗ್ತೀವಿ ಈ ಮುಂಚೆ ನಾವು ಒಂಬತ್ತು ಚಾಪ್ಟರ್ಗಳು ಹಾಗೂ ಕೆಲವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ವಿಡಿಯೋಗಳು ಹಾಗೂ ಮೆಂಟಲ್ ಎಬಿಲಿಟಿ ಅದಾದ್ಮೇಲೆ ಮಾಕ್ ಟೆಸ್ಟ್ ಈ ರೀತಿಯಾದಂತಹ ವಿಡಿಯೋಗಳನ್ನೆಲ್ಲ ನಮ್ಮ ಒಂದು ಪ್ಲೇ ಲಿಸ್ಟ್ ನಲ್ಲಿ ಅಪ್ಲೋಡ್ ಮಾಡಿದೀವಿ ಸಪೋಸ್ ನೀವೇನಾದ್ರೂ ವಿಡಿಯೋಗಳನ್ನ ನೋಡಬೇಕು ಅಂತ ಇದ್ದಲ್ಲಿ ಇಲ್ಲಿ ಸ್ವಲ್ಪ ಗಮನ ಕೊಡಿ ಅಯ್ಯಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ ನೀವಲ್ಲಿ ಹೋಗಿ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮಗೆ ಈವರೆಗೂ ನಾವು ಅಪ್ಲೋಡ್ ಮಾಡಿರುವಂತಹ ಎಲ್ಲಾ ವಿಡಿಯೋಗಳು ಒಟ್ಟಿಗೆ ಸಿಗ್ತಾ ಹೋಗ್ತವೆ ಓಕೆ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ನೋಡಕ್ ಹೊರಟಿರುವಂತಹ ಹತ್ತನೇ ಚಾಪ್ಟರ್ ಯಾವುದು ಅಂತ ಅಂದ್ರೆ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ರಿಲಿಜಿಯಸ್ ಮೂಲನೇದಾಗಿ ಶಂಕರಾಚಾರ್ಯ ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಹಾಗೂ ಇವರು ತಮ್ಮ ಎಂಟನೇ ವಯಸ್ಸಿನಲ್ಲೇ ನಾಲ್ಕು ವೇದಗಳನ್ನ ತಿಳಿದುಕೊಂಡಿದ್ರು ಅವರ ತಂದೆ ಹೆಸರು ಶಿವಗುರು ಹಾಗೂ ಅವರ ತಾಯಿ ಆರ್ಯಾಂಬೆ ಹಾಗೂ ಇವರು ಪ್ರತಿಪಾದಿಸ್ತಾ ಇದ್ದಂತಹ ತತ್ವವನ್ನ ಅದ್ವೈತ ಅಂತ ಕರೀತಾರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಈ ಒಂದು ಸ್ಲೈಡ್ ನಲ್ಲಿ ಇರುವಂತಹ ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ತಾ ಹೋಗಿ ಕ್ವೆಶ್ಚನ್ ಹೀಗೆ ರೈಸ್ ಆಗಬಹುದು ಅದ್ವೈತ ತತ್ವವನ್ನು ಯಾರು ಪ್ರತಿಪಾದಿಸುತ್ತಿದ್ದರು ಹೀಗೆ ಓಕೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಈಗ ನಾವು ನೋಡ್ತಾ ಹೋಗ್ತೀವಿ ಇವರ ಕೊಡುಗೆಗಳೇನೇನು ಅಂತ ಇವರು ಕೆಲವು ಪೀಠಗಳನ್ನ ಸ್ಥಾಪಿಸಿದ್ದಾರೆ ಮೊದಲನೇದು ಶಂಕರರ ಬದರಿ ಇದಿರುವುದು ಉತ್ತರಾಖಂಡದಲ್ಲಿ ನಂತರ ದ್ವಾರಕೆ ಇದಿರುವುದು ಗುಜರಾತ್ ನಲ್ಲಿ ಅದಾದ್ಮೇಲೆ ಪುರಿ ಇದಿರುವುದು ಒಡಿಸ್ಸಾ ನಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಶೃಂಗೇರಿಯಲ್ಲಿ ಇದು ಅಷ್ಟೇ ಪಾಯಿಂಟ್ ಗಳು ಇಂಪಾರ್ಟೆಂಟ್ ಆಗ್ತವೆ ನೋಟ್ ಮಾಡ್ಕೊಳ್ತಾ ಹೋಗಿ ಇವುಗಳನ್ನ ನಾವು ನಮ್ಮ ಧಾರ್ಮಿಕ ಕೇಂದ್ರಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಇವರು ಗ್ರಂಥಗಳನ್ನೂ ಸಹ ಬರೆದಿದ್ದಾರೆ ಅವುಗಳ ಬಗ್ಗೆ ನೋಡೋಣ ಮೊದಲನೇದು ಆನಂದ ಲಹರಿ ಅದಾದ್ಮೇಲೆ ಸೌಂದರ್ಯ ಲಹರಿ ಈ ರೀತಿಯಾದಂತಹ ಗ್ರಂಥಗಳನ್ನ ಇವರು ಬರೆದಿದ್ದಾರೆ ಹಾಗೂ ಇವರು ಸ್ತೋತ್ರಗಳನ್ನು ಸಹ ಬರೆದಿದ್ದಾರೆ ಆ ಸ್ತೋತ್ರದ ಹೆಸರೇನು ಅಂತಂದ್ರೆ ಭಜ ಗೋವಿಂದಂ ಇದು ಇಂಪಾರ್ಟೆಂಟ್ ಆಗುತ್ತೆ ಭಜ ಗೋವಿಂದಂ ಸ್ತೋತ್ರವನ್ನು ಯಾರು ಬರೆದರು ಹೀಗೆ ಕ್ವೆಶ್ಚನ್ ಕೂಡ ಅರೈಸ್ ಆಗಬಹುದಾಗಿದೆ ಇವರು ಕೇವಲ ತಮ್ಮ ಮೂವತ್ತ ಎರಡು ವರ್ಷಗಳಲ್ಲಿ ಈ ರೀತಿಯಾದಂತಹ ಎಲ್ಲಾ ಸಾಧನೆಗಳನ್ನ ಮಾಡ್ತಾ ಹೋದ್ರು ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರೋದು ಯಾರ ಬಗ್ಗೆ ಅಂತ ಅಂದ್ರೆ ರಾಮಾನುಜಾಚಾರ್ಯರ ಬಗ್ಗೆ ಇವರು ತಮ್ಮ ಶಾಸ್ತ್ರಾಧ್ಯಯನವನ್ನ ಕಾಂಚಿನಗರದಲ್ಲಿ ಮುಗಿಸ್ಕೊಳ್ತಾ ಹೋಗ್ತಾರೆ ಇವರ ತಂದೆ ಕೇಶವ ದೀಕ್ಷಿತರು ಹಾಗೂ ತಾಯಿ ಕಾಂತಿಮತಿ ಅಂತ ಇವರು ಪ್ರತಿಪಾದಿಸಿದಂತ ಸಿದ್ಧಾಂತ ಏನು ಅಂತಂದ್ರೆ ವಿಶಿಷ್ಟ ದ್ವೈತ ಇದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ನೋಟ್ ಮಾಡ್ಕೊಳ್ತಾ ಹೋಗಿ ನಂತರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ರಾಮಾನುಜಾಚಾರ್ಯರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಂಚರಿಸಿ ಒಂದು ಮತದ ಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ ಆ ಮತದ ಹೆಸರೇನು ಅಂತಂದ್ರೆ ಶ್ರೀ ವೈಷ್ಣವ ಮತ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಅವರು ಜನಗಳಿಗೆ ಏನಂತ ಸಾರ್ತಾ ಇದ್ರು ಅಂತ ಏನು ಇನ್ಫಾರ್ಮೇಶನ್ ಇದೆ ನೋಡಿ ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯವೆಂದು ಸಾರುತ್ತಿದ್ದರು ಇವರಿಗೆ ಹೊಯ್ಸಳದೊರೆ ವಿಷ್ಣುವರ್ಧನ್ ಅನ್ನು ಮೇಲುಕೋಟೆಯಲ್ಲಿ ಆಶ್ರಯನ ಕೊಡ್ತಾ ಹೋಗ್ತಾನೆ ಯಾಕೆ ಅಂತಂದ್ರೆ ಇವರಿಗೆ ಚೋಳದೊರೆ ಕಿರುಕುಳವನ್ನ ಕೊಡ್ತಾ ಇರ್ತಾನೆ ಅದನ್ನ ತಡ್ಕೊಳ್ಳೋದಕ್ಕಾಗದೆ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಆಗ ವಿಷ್ಣುವರ್ಧನನು ಮೇಲುಕೋಟೆಯಲ್ಲಿ ಅವರಿಗೆ ಆಶ್ರಯವನ್ನ ಕಲ್ಪಿಸ್ತಾ ಹೋಗ್ತಾನೆ ಈಗ ನಾವು ಇವರು ತಂದಂತಹ ಸುಧಾರಣೆಗಳ ಬಗ್ಗೆ ನೋಡ್ತಾ ಹೋಗ್ತೀವಿ ಇವರು ಜಾತಿವಾದವನ್ನ ಖಂಡಿಸಿದ್ರು ಹಾಗೂ ಮೇಲು ಜಾತಿ ಕೀಳು ಜಾತಿ ಅಥವಾ ಮೇಲು ವರ್ಗ ಕೆಳ ವರ್ಗ ಅಂತ ಏನಿರುತ್ತೆ ಅವುಗಳು ಇರಬಾರ್ದು ಅಂತ ಹೇಳಿ ಎಲ್ಲರಿಗೂ ಕೂಡ ದೇವಾಲಯಕ್ಕೆ ಪ್ರವೇಶ ಸಿಗ್ಬೇಕು ಅಂತ ಹೇಳಿ ಇವರು ಹೋರಾಟವನ್ನ ನಡೆಸಿದ್ರು ಹಾಗೂ ಇವರು ಹತ್ತತ್ರ ನೂರ ಇಪ್ಪತ್ತು ವರ್ಷಗಳ ಕಾಲ ಜೀವಿಸಿದ್ರು ಓಕೆ ಈಗ ನಾವು ಬಸವೇಶ್ವರರ ಬಗ್ಗೆ ನೋಡ್ತಾ ಹೋಗ್ತಿವಿ ಬಸವೇಶ್ವರರು ನಮ್ಮ ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನಗಳಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸ್ತಂಥವರು ಇವರು ಸಂಬಂಧಿಸಿರುವುದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಗೆ ಇವರ ತಂದೆ ಹೆಸರು ಮಾದರಸ ಹಾಗೂ ತಾಯಿ ಮಾದಲಾಂಬಿಕೆ ಇದ್ರ ಬಗ್ಗೆ ನೀವು ನಿಮ್ಮ ಸ್ಕೂಲಿಂಗ್ ನಲ್ಲಿ ಅಂದ್ರೆ ಶಾಲೆಯಲ್ಲಿ ಓದೇ ಇರ್ತೀರಾ ಇವರು ಪಾಲಿಸ್ತಾ ಇದ್ದಂಥ ತತ್ವ ಯಾವುದು ಅಂತಂದ್ರೆ ಶಕ್ತಿ ವಿಶಿಷ್ಟ ದ್ವೈತ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊಳ್ತಾ ಹೋಗಿ ಇವರು ತಮ್ಮ ಬಾಲ್ಯದಲ್ಲೇ ಲಿಂಗ ದೀಕ್ಷೆಯನ್ನ ಪಡಿತಾ ಹೋಗ್ತಾರೆ ಹಾಗೂ ಇವರು ತಮ್ಮ ವಿದ್ಯಾಭ್ಯಾಸವನ್ನ ಕೂಡಲ ಸಂಗಮದಲ್ಲಿ ಮುಗಿಸ್ಕೊಳ್ತಾ ಹೋಗ್ತಾರೆ ನಂತರ ಇವರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಇಲ್ಲಿದೆ ಬಸವೇಶ್ವರನ ಬಗ್ಗೆ ಮಾತಾಡಿ ನಾವು ಬಿಜ್ಜಳನ ಬಗ್ಗೆ ಮಾತಾಡಿಲ್ಲ ಅಂತ ಅಂದ್ರೆ ಅದು ತಪ್ಪಾಗುತ್ತೆ ಐ ಹೋಪ್ ನಿಮಗೆ ಬಿಜ್ಜಳ ದೊರೆಯ ಬಗ್ಗೆ ಗೊತ್ತಿರುತ್ತೆ ಬಿಜ್ಜಳ ದೊರೆ ಕಲಚೂರಿ ವಂಶಕ್ಕೆ ಸೇರಿದಂತಹ ದೊರೆಯಾಗಿದ್ದ ಈ ಬಿಜ್ಜಳ ದೊರೆ ಬಸವೇಶ್ವರರನ್ನು ಭಂಡಾರದ ಅಧಿಕಾರಿಯಾಗಿ ನೇಮಿಸ್ಕೊಳ್ತಾ ಹೋಗ್ತಾನೆ ಹಾಗೂ ಬಸವೇಶ್ವರರು ತಮ್ಮ ಕ್ರಾಂತಿಕಾರಿ ಚಿಂತನೆಗಳನ್ನ ಎಲ್ಲರಿಗೂ ಸಹ ಪ್ರಚಾರ ಮಾಡ್ತಾ ಹೋಗ್ತಾರೆ ಯಾರ್ಯಾರು ಸಂಪ್ರದಾಯಸ್ಥರಿದ್ರು ಅವರು ಇವ್ರು ನಡೆಸ್ತಾ ಇದ್ದಂತಹ ಪ್ರಚಾರಗಳಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ ಹಾಗಾಗಿ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಜಾಗ ಅಂದ್ರೆ ಕಲ್ಯಾಣ ಅಂತ ಏನ್ ಹೇಳ್ತೀವಿ ಅವರಿದ್ದಂತಹ ಸ್ಥಳ ಅದನ್ನ ತೊರೆದು ತಮ್ಮ ವಿದ್ಯಾಭ್ಯಾಸ ನಡೆಸಿದಂತ ಕೂಡಲ ಸಂಗಮಕ್ಕೆ ಹೋಗ್ತಾರೆ ನಂತರ ನಮ್ಗೆಲ್ಲ ತಿಳಿದಿರೋ ಹಾಗೆ ಅವರು ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾ ಹೋಗ್ತಾರೆ ಈಗ ನೋಡೋಣ ಅವರು ತಂದಂತಹ ಸುಧಾರಣೆಗಳೇನೇನು ಅಂತ ನಮ್ಗೆಲ್ಲ ತಿಳಿದಿರೋ ಹಾಗೆ ಇವರು ಜಾತಿಯ ಬಗ್ಗೆ ಹೆಚ್ಚಿನಾಗಿ ಖಂಡಿಸ್ತಾ ಹೋದ್ರು ಯಾರು ಕೂಡ ಜಾತಿ ಅಥವಾ ವರ್ಗ ಈ ರೀತಿಯಲ್ಲಿ ಒಬ್ರನ್ನ ಒಬ್ರು ದ್ವೇಷಿಸೋದು ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಹೋದ್ರು ಅದೇ ಇನ್ಫಾರ್ಮೇಶನ್ ಇಲ್ಲಿದೆ ಬಸವೇಶ್ವರರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟರು ಜಾತಿಯತೆ ಯಜ್ಞ ಯಾಗಾದಿಗಳನ್ನ ಖಂಡಿಸ್ತಾ ಹೋದ್ರು ನಮ್ಮ ದೇಹವೇ ಒಂದು ದೇಗುಲ ಅಂತ ಇವ್ರೆಲ್ರಿಗೂ ಕೂಡ ಪ್ರಚಾರ ಮಾಡ್ತಾ ಹೋದ್ರು ಹಾಗೂ ಇವರು ಸ್ತ್ರೀಯರಿಗೂ ಕೂಡ ಆತ್ಮವಿಶ್ವಾಸವನ್ನ ತುಂಬ್ತಾ ಇದ್ರು ಹೇಗೆ ಅಂತಂದ್ರೆ ಅವರ ಮಾತುಗಳಿಂದ ಹೆಣ್ಣು ಅನ್ನೋಳು ಒಬ್ಳು ತಾಯಿ ಹಾಗೂ ಅವಳೆ ನಮ್ಮ ಸರ್ವಸ್ವ ಅಂತ ಹಾಗೂ ಇವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸಹ ಸ್ಥಾಪಿಸ್ತಾ ಹೋಗ್ತಾರೆ ಹಾಗೂ ಇದು ವಚನಕಾರರ ವೇದಿಕೆ ಕೂಡ ಆಗಿತ್ತು ನಮ್ಗೆಲ್ಲ ತಿಳಿದಿರೋ ಹಾಗೆ ಇವರು ಅಸಂಖ್ಯಾತ ವಚನಗಳನ್ನ ರಚಿಸಿದ್ದಾರೆ ಹಾಗೂ ಇವರ ಅಂಕಿತ ಯಾವ್ದಾಗಿತ್ತು ಅಂತಂದ್ರೆ ಕೂಡಲ ಸಂಗಮ ದೇವ ಇವರ ಪ್ರತಿಯೊಂದು ವಚನವೂ ಕೂಡಲ ಸಂಗಮ ದೇವ ಅನ್ನುವಂತಹ ಒಂದು ಅಂಕಿತದಿಂದನೇ ಕೊನೆಗೊಳ್ಳುತ್ತೆ ಈಗ ಇವರ ವಚನ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವಚನ ಅನ್ನೋದು ಸಾಹಿತ್ಯಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯವಾಗಿದೆ ಹಾಗೂ ಇದನ್ನ ಗದ್ಯದಂತೆ ಓದಲು ಬಹುದು ಅಥವಾ ಪದ್ಯದಂತೆ ಹಾಡಲು ಬಹುದಾಗಿದೆ ಬಸವೇಶ್ವರರನ್ನ ಹೊರತುಪಡಿಸಿ ಇನ್ನಷ್ಟು ವಚನಕಾರರಿದ್ದಾರೆ ಅವರು ಯಾರ್ಯಾರು ಅಂತ ನೋಡೋಣ ಜೇಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಚನ್ನ ಬಸವಣ್ಣ ಅಕ್ಕ ಮಹಾದೇವಿ ಹೀಗೆ ಇವರು ಯಾವುದೋ ಒಂದು ಜಾತಿಗೆ ಸೇರಿದವರಲ್ಲ ಇವರು ಎಲ್ಲಾ ರೀತಿಯಾದಂತಹ ಜಾತಿ ವರ್ಗಗಳಿಗೆ ಸೇರಿದವರಾಗಿದ್ರು ಸೊ ಇವರುಗಳು ಬರ್ದಿರುವಂತಹ ವಚನಗಳು ಈಗ್ಲೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿದೆ ಹಾಗೂ ನಮ್ಮ ಜೀವನವನ್ನ ಯಾವ ರೀತಿ ನಡೆಸಿದ್ರೆ ಇನ್ನ ನಮ್ಮ ಜೀವನ ಸುಖಕರವಾಗಿ ಹಾಗೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಇವರುಗಳು ಬರ್ದಿರುವಂತಹ ವಚನಗಳಲ್ಲಿ ನಾವು ನೋಡಬಹುದಾಗಿದೆ ಈಗ ನಾವು ತಿಳ್ಕೊಳ್ತಾ ಹೋಗ್ತಿವಿ ಮಧ್ವಾಚಾರ್ಯರ ಬಗ್ಗೆ ಇವರು ಜನಿಸಿದ್ದು ಉಡುಪಿಗೆ ಹತ್ತಿರವಾಗಿರುವ ಪಾಜಕ ಅಂದ್ರೆ ಬೆಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇವರ ತಂದೆ ಮಧ್ಯ ಗೇಹಾ ಭಟ್ಟ ಹಾಗೂ ತಾಯಿ ವೇದಾವತಿ ಇವರು ಪ್ರತಿಪಾದಿಸ್ತಾ ಇದ್ದಂತಹ ತತ್ವ ಯಾವುದು ಅಂತಂದ್ರೆ ದ್ವೈತ ಸಿದ್ಧಾಂತ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊಳ್ತಾ ಹೋಗಿ ಇವರು ತಮ್ಮ ಬೋಧನೆಗಳನ್ನ ಭಾರತದ ಎಲ್ಲೆಡೆ ಪ್ರಚಾರ ಮಾಡ್ತಾ ಹೋದ್ರು ಒಂದು ಬಾರಿಯಲ್ಲ ಇವರು ಎರಡು ಬಾರಿ ನಮ್ಮ ಇಡೀ ಭಾರತವನ್ನ ಸಂಚರಿಸಿ ಎಲ್ಲರಿಗೂ ಕೂಡ ತಮ್ಮ ಬೋಧನೆಗಳನ್ನ ಪ್ರಚಾರ ಮಾಡ್ತಾ ಹೋದ್ರು ಹಾಗೂ ಇವರು ಆರಾಧಿಸ್ತಾ ಇದ್ದಂತಹ ದೇವರು ಯಾರು ಅಂತಂದ್ರೆ ವಿಷ್ಣು ಈಗ ಇವರ ಕೊಡುಗೆಗಳನ್ನ ನೋಡ್ತಾ ಹೋಗ್ತೀವಿ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಈ ರೀತಿಯಾದಂತಹ ಇನ್ನಷ್ಟು ಮೂವತ್ತ ಏಳು ಕೃತಿಗಳನ್ನ ಸಂಸ್ಕೃತದಲ್ಲಿ ರಚಿಸಿದ್ದಾರೆ ಹಾಗೂ ಇವರು ಉಡುಪಿಯಲ್ಲಿ ಅಷ್ಟ ಮಠಗಳನ್ನ ಕೂಡ ಸ್ಥಾಪಿಸಿದ್ದಾರೆ ಇವರು ಸರಳವಾದ ಭಕ್ತಿ ಮಾರ್ಗಗಳನ್ನ ಉಪದೇಶ ಮಾಡ್ತಾ ಇದ್ರು ಅಂದ್ರೆ ಇವರ ಭಕ್ತಿ ಮಾರ್ಗಗಳು ಯಾವುದು ತುಂಬಾ ಕಷ್ಟವಾಗಿರೋದು ಇರ್ತಾ ಇರಲಿಲ್ಲ ಇವ್ರು ಹೇಳ್ತಾ ಇದ್ದಿದ್ದು ಜನರಿಗೆ ತುಂಬಾನೇ ಬೇಗ ರೀಚ್ ಆಗ್ತಾ ಇತ್ತು ಹಾಗೂ ಎಲ್ಲವೂ ಕೂಡ ಸರಳವಾಗಿರ್ತಾ ಇತ್ತು ಇವರ ತತ್ವಗಳನ್ನು ಕೇವಲ ಅಷ್ಟ ಮಠಗಳಲ್ಲದೆ ಉತ್ತರಾದಿ ವ್ಯಾಸರಾಯ ಮತ್ತು ರಾಘವೇಂದ್ರ ಮಠಗಳಲ್ಲೂ ಸಹ ಪಾಲಿಸ್ತಾ ಇದ್ದಂತಹ ಅನುಯಾಯಿಗಳಿದ್ದರು ಓಕೆ ಗೈಸ್ ಇದಾಗಿತ್ತು ಇವತ್ತಿನ ಸೆಷನ್ ಇಲ್ಲಿಗೆ ಈ ಹತ್ತನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಹಾಗೂ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾಳೆ ಸಾಟರ್ಡೆ ಪ್ರತಿ ಸ್ಯಾಟರ್ಡೆ ನಾನಿ ನಿಮ್ಮೊಂದಿಗೆ ಮಾಕ್ ಟೆಸ್ಟ್ ಅನ್ನ ಕೊಡ್ತಾ ಹೋಗ್ತೀನಿ ನಾಳೆನೂ ಕೂಡ ನಿಮಗೆ ಮಾಕ್ ಟೆಸ್ಟ್ ಇರುತ್ತೆ ಮಾಕ್ ಟೆಸ್ಟ್ ಲಿಂಕ್ ಅನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಓಕೆ ನಮ್ಮ ಮುಂದಿನ ಸೆಷನ್ ಅಂದ್ರೆ ನಮ್ಮ ಸೋಮವಾರದ ಸೆಷನ್ ಅಲ್ಲಿ ನಾವೇನನ್ನ ತಿಳ್ಕೊಳ್ತೀವಿ ಅಂತಂದ್ರೆ ನಮ್ಮ ಹನ್ನೊಂದನೇ ಚಾಪ್ಟರ್ ಆಗಿರುವಂತಹ ಭಾರತೀಯ ಇತಿಹಾಸದಲ್ಲಿ ಯಾವ ರೀತಿ ರಜಪೂತರು ಇದ್ರು ರಜಪೂತ್ ಇನ್ ಇಂಡಿಯನ್ ಹಿಸ್ಟ್ರಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ತುಂಬಾನೇ ಇಂಪಾರ್ಟೆಂಟ್ ಆದಂತ ಚಾಪ್ಟರ್ ಹಾಗು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಸೋಮವಾರ ಅಥವಾ ಮಂಡೇ ಓಕೆ ಓಕೆ ಗೈಸ್ ಸೊ ಇದಾಗಿತ್ತು ಇವತ್ತಿನ ಸೆಷನ್ ಐ ಹೋಪ್ ಇವತ್ತು ನಾನ್ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ಈ ಹತ್ತನೇ ಚಾಪ್ಟರ್ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದೀನಿ ನಮ್ಮ ಇಂದಿನ ನೆಕ್ಸ್ಟ್ ವಿಡಿಯೋ ಏನ್ ಎಂಟು ಗಂಟೆಗೆ ಬರುತ್ತೆ ಅದರಲ್ಲಿ ನಾವು ದ ಹಿಂದೂ ಎಡಿಟೋರಿಯಲ್ ನ ಒಂದು ಪ್ಯಾರಾಗ್ರಾಫ್ ನ ತಗೊಂಡು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಓಕೆ ನಿಮ್ಗೆ ಇವೆಲ್ಲವೂ ಕೂಡ ಸಿಗ್ಬೇಕಾಗಿದ್ದಲ್ಲಿ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಅಂಡ್ ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಲೈಕ್ಸ್ ನ ಪ್ರೊವೈಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಪಿ ಎಸ್ ಐ ಹಾಗೂ ಕೆ ಎಸ್ ಎಕ್ಸಾಮ್ಸ್ ತಗೊಳೋದ್ರಲ್ಲಿದ್ದಾರೆ ಅವರೊಂದಿಗೆ ನಮ್ಮ ವಿಡಿಯೋಸ್ ನೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್ ಹ್ಯಾಪಿ ಲರ್ನಿಂಗ್